ಮೈ ತುಂಬ ಕೂದಲು, ಚಿಕ್ಕ ಗಾತ್ರ, ಕ್ಯೂಟಾದ ಫೇಸ್ನಿಂದ ಎಲ್ಲರ ಗಮನ ಸೆಳೆಯುವ ನಾಯಿತಳಿ ಅಂದರೆ ಸಿಡ್ಜು. ಚೀನೀ ಭಾಷೆಯಲ್ಲಿ ಸಿಡ್ಜು ಎಂದರೆ ಲಯನ್ ಡಾಗ್ ಎಂದರ್ಥ ನೀಡುತ್ತದೆ. ಇದರ ಪೂರ್ವಿಕರು ಜೆನೆಟಿಕಲಿ ತೋಳಗಳಿಗೆ ಅತಿ ಹತ್ತಿರದ ಸಂಬಂಧಿಗಳಾಗಿದ್ದವು. ಇವುಗಳ ಮೂಲ ಚೀನಾವಾಗಿದ್ದು, ಚೀನಾದಲ್ಲಿ ಕಮ್ಯುನಿಸ್ಟ್ ಕ್ರಾಂತಿಯ ವೇಳೆ ಡಾಗ್ ಬ್ರೀಡಿಂಗ್ ಅನ್ನು ನಿಷೇಧಿಸಿದ್ದರಿಂದ ಈ ತಳಿಗಳು ವಿನಾಶದ ಅಂಚಿಗೆ ತಲುಪಿದ್ದವು. 1930ರಲ್ಲಿ ಇಡೀ ಜಗತ್ತಿನಾದ್ಯಂತ ಇದ್ದದ್ದು ಕೇವಲ 14 ನಾಯಿಗಳು ಮಾತ್ರ. ಇಂದು ಜಗತ್ತಿನಾದ್ಯಂತ ಇರುವ ಲಕ್ಷಾಂತರ ಸಿಡ್ಜುಗಳ ಮೂಲ ಆ 14 ನಾಯಿಗಳೇ ಆಗಿವೆ. ಹಾಗಾದರೆ ಬನ್ನಿ ಗೆಳೆಯರೇ, ಬ್ರೀಡ್ಗಳ ಪ್ಯೂರಿಟಿ ಚೆಕ್ ಮಾಡುವ ವಿಡಿಯೋಗಳ ಸರಣಿಯಲ್ಲಿ 13ನೇ ಬ್ರೀಡಾಗಿ ಸಿಡ್ಜುಗಳ ಬಗ್ಗೆ ತಿಳಿಸುತ್ತಿದ್ದೇನೆ. ಹಾಗೆಯೇ ಈ ವಿಡಿಯೋ ಮಾಡುವಲ್ಲಿ ಸಹಕರಿಸಿದ ಬೆಂಗಳೂರಿನ ಸಿಡ್ಜು ಬ್ರೀಡರ್ಗಳಾದ ರಾಜನ್ ಮತ್ತು ಶ್ರೀರಾಮ್ರವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲು ಇಚ್ಛಿಸುತ್ತೇನೆ. ಇವುಗಳು ಸಾಮಾನ್ಯವಾಗಿ 20-28 ಸೆಂಟಿಮೀಟರ್ ಎತ್ತರವಿದ್ದು 4-7.5 ಕೆಜಿವರೆಗೆ ತೂಗುತ್ತವೆ. ಹಾಗಾದರೆ ಬನ್ನಿ ಗೆಳೆಯರೇ, ಸಿಡ್ಜುಗಳ ಪ್ಯೂರಿಟಿ ಚೆಕ್ ಮಾಡುವಾಗ ಏನೆಲ್ಲ ಅಂಶಗಳನ್ನು ಗಮನಿಸಬೇಕು ಎಂದು ನೋಡೋಣ. ಪ್ರಥಮವಾಗಿ ಇದರ ಕೋಟನ್ನು ಗಮನಿಸಬೇಕು. ಇದು ಸಾಫ್ಟ್ ಆದ ಉದ್ದನೆ ಸಿಲ್ಕಿ ಕೋಟನ್ನು ಹೊಂದಿರುತ್ತದೆ. ಮೂಗಿನ ಮೇಲೆ, ಕಿವಿ ಮತ್ತು ಬಾಲದ ಮೇಲೆ ಹೆಚ್ಚಿನ ಕೂದಲನ್ನು ಪ್ರೌಢ ಸಿಡ್ಜುಗಳು ಹೊಂದಿರುತ್ತವೆ. ಆದರೆ ಮರಿಗಳಿದ್ದಾಗ ಕೂದಲು ಅಷ್ಟಾಗಿ ಇರುವುದಿಲ್ಲ. 50 ದಿನಗಳ ನಂತರ ಮರಿಗಳಲ್ಲಿ ಕೂದಲು ನೀಟಾಗಿ ಬೆಳೆಯುವುದರಿಂದ ಸಿಡ್ಜುಗಳನ್ನು ಆಗ ಸರಿಯಾಗಿ ಜಡ್ಜ್ ಮಾಡಬಹುದು. ಎರಡನೇದಾಗಿ ಇದರ ಕಲರನ್ನು ಗಮನಿಸಬೇಕು. ಅಮೆರಿಕನ್ ಕೆನಲ್ ಕ್ಲಬ್ 8 ಕಲರ್ನ ನಾಯಿಗಳನ್ನು ಗುರುತಿಸಿದೆ. ಅವು ಬ್ಲಾಕ್, ವೈಟ್, ಬ್ಲೂ, ಲಿವರ್, ಗೋಲ್ಡ್, ಸಿಲ್ವರ್, ರೆಡ್, ಬ್ರಿಂಡಲ್ ಕಲರ್ನಲ್ಲಿ ಸಹ ಇವು ಲಭ್ಯ ಇವೆ. ಅಲ್ಲದೆ ವಿವಿಧ ಕಲರ್ ಕಾಂಬಿನೇಷನ್ನಲ್ಲಿಯೂ ಸಹ ಸಿಡ್ಜುಗಳು ಲಭ್ಯ ಇವೆ. ಭಾರತದ ಮಟ್ಟಿಗೆ ನಾವು ಕಂಡಂತೆ ಸಾಲಿಡ್ ಕಲರ್ನ ನಾಯಿಗಳನ್ನು ನಾವು ಕಂಡಿಲ್ಲ. ಬದಲಾಗಿ ಟ್ರೈ ಕಲರ್ ಮತ್ತು ಡೈ ಕಲರ್ನ ನಾಯಿಗಳು ಇಲ್ಲಿ ಅಧಿಕವಾಗಿ ಸಿಗುತ್ತವೆ. ಅವು ವೈಟ್, ಬ್ಲಾಕ್, ಬ್ರೌನ್ ಅಥವಾ ಗೋಲ್ಡನ್ ಕಲರ್ನ ಟ್ರೈ ಕಲರ್ ಮಿಶ್ರಣ. ಇದು ಅತ್ಯಂತ ಜನಪ್ರಿಯವಾದದ್ದಾಗಿದೆ. ಅದೇ ರೀತಿ 2 ಕಲರ್ನ ವೈಟ್ ಆ್ಯಂಡ್ ಬ್ಲಾಕ್, ಹಾಗೆಯೇ ವೈಟ್ ಆ್ಯಂಡ್ ಗ್ರೇ ಕಲರ್ನ ಸಿಡ್ಜುಗಳು ಭಾರತದಲ್ಲಿ ಲಭ್ಯ ಇವೆ. ಇನ್ನು ಈ ಟ್ರೈ ಕಲರ್ ಮತ್ತು ಡ್ರೈ ಕಲರ್ನ ನಾಯಿಗಳಲ್ಲಿ ಕಣ್ಣಿನ ಸುತ್ತ ಕಪ್ಪು ಬಣ್ಣದ ಗಾಗಲ್ ಮಾರ್ಕಿಂಗ್ ಬರಬೇಕು. ಇದನ್ನು ಬ್ರೀಡರ್ಗಳು ಕರೆಕ್ಟ್ ಪ್ಯಾಚಸ್ ಎಂದು ಕರೆಯುತ್ತಾರೆ. ಇದರಲ್ಲಿ ಮಿಸ್ ಪ್ಯಾಚಸ್ಗಳು ಬರಬಾರದು. ಮೂರನೇದಾಗಿ ಇದರ ಫೇಸನ್ನು ಗಮನಿಸಬೇಕು. ಫ್ರಂಟ್ನಿಂದ ನೋಡಿದಾಗ ಫೇಸ್ ವೃತ್ತಾಕಾರವಾಗಿ ಕಾಣಬೇಕು. ಇದು ಫಂಚ್ ಫೇಸನ್ನು ಹೊಂದಿದ್ದು ಚಿಕ್ಕ ಮೂತಿಯನ್ನು ಹೊಂದಿರುತ್ತದೆ. ಇವುಗಳಲ್ಲಿ ಪಾಯಿಂಟೆಡ್ ನೋಸ್ ಬರುವುದಿಲ್ಲ. ಅಲ್ಲದೆ ಮೂಗು ಬ್ಲಾಕ್ ಅಥವಾ ಲೈಟ್ ಪಿಂಕ್ ಬಣ್ಣವನ್ನು ಹೊಂದಿರುತ್ತದೆ. ಇವುಗಳು ದೊಡ್ಡದಾದ ಡಾರ್ಕ್ ಕಲರ್ ಐಯನ್ನು ಹೊಂದಿದ್ದು ಬ್ಲೂ ಅಥವಾ ಸಿಲ್ವರ್ ಐಗಳು ಸಹ ವಿರಳವಾಗಿ ಕಂಡುಬರುತ್ತವೆ. ಅಲ್ಲದೆ ಇವುಗಳ ಬಾಯಿಯನ್ನು ಗಮನಿಸಬೇಕು. ಬಾಯಿ ಕೂಡ ಶಾರ್ಟ್ ಆಗಿದ್ದು ಕೆಲ ನಾಯಿಗಳಲ್ಲಿ ಅಂಡರ್ ಬೈಟ್ ಹೊಂದಿರುವ ಸಾಧ್ಯತೆ ಇದೆ. ಹಾಗಾಗಿ ದವಡೆಗಳು ಕರೆಕ್ಟಾಗಿ ಮ್ಯಾಚು ಆಗುವಂತಹ ಮರಿಯನ್ನು ಆರಿಸುವುದು ಸೂಕ್ತ. ನಾಲ್ಕನೇದಾಗಿ ಇದರ ಕಿವಿಗಳನ್ನು ಗಮನಿಸಬೇಕು. ಕಿವಿಯು ಡ್ರಾಪಿಯರ್ ಆಗಿದ್ದು ಕೆಳಗೆ ಇಳಿಬಿದ್ದಿರಬೇಕು. ಅಲ್ಲದೆ ಕಿವಿಯ ತುದಿಯು ಬಾಯಿಯ ನೇರಕ್ಕೆ ಇರಬೇಕು. ಪ್ರೌಢ ಶ್ವಾನಗಳಲ್ಲಿ ಕಿವಿಯ ಮೇಲೆ ಉದ್ದನೆ ಕೂದಲುಗಳು ಕಂಡುಬರುತ್ತವೆ. ಸಿಡ್ಜು ಪಪ್ಪಿಗಳಲ್ಲಿ 3 ತಿಂಗಳ ನಂತರ ಕಿವಿಗಳು ನಿಮಿರಿನಂತರೆ ಅದು ಲಾಸಪ್ಸೋ ಅಥವಾ ಟೆರಿಯರ್ ಗ್ರೂಪಿನ ಯಾವುದಾದರೂ ನಾಯಿಯಿಂದ ಕ್ರಾಸ್ ಆಗಿರುವ ಸಾಧ್ಯತೆ ಇರುತ್ತದೆ. ಐದನೇದಾಗಿ ಇದರ ಬಾಲವನ್ನು ಗಮನಿಸಬೇಕು. ಪಗ್ಗಳಲ್ಲಿರುವಂತೆ ಸುತ್ತಿದ ಬೆನ್ನಿಗಂಟಿದ ಚಿಕ್ಕ ಬಾಲವನ್ನು ಹೊಂದಿರಬೇಕು. ನೇರವಾದ ಅಥವಾ ಇಳಿಬಿದ್ದ ಬಾಲಗಳು ಇದರಲ್ಲಿ ಕಂಡುಬರುವುದಿಲ್ಲ. ಗೆಳೆಯರೇ, ಸಾಮಾನ್ಯವಾಗಿ ಸಿಡ್ಜು ನಾಯಿಗಳಿಗೆ ಲಾಸಪ್ಸೋಗಳಿಂದ ಕ್ರಾಸ್ ಮಾಡಿಸಿ ಮರಿಗಳನ್ನು ಪಡಿತಾ ಇದ್ದಾರೆ. ಈ ಮರಿಗಳು ಪ್ಯೂರ್ ಬ್ರೀಡ್ ಸಿಡ್ಜುಗಳಿಗಿಂತ ಗಾತ್ರದಲ್ಲಿ ದೊಡ್ಡದಾಗಿರುತ್ತವೆ. ಅಲ್ಲದೆ ಮರಿಗಳಿದ್ದಾಗಲೇ ಮೂಗಿನ ಮೇಲೆ ಅಧಿಕ ಕೂದಲನ್ನು ಹೊಂದಿರುತ್ತವೆ. ಹಾಗಾಗಿ ಕೊಳ್ಳುವ ಮುನ್ನ ಈ ಬಗ್ಗೆ ಜಾಗ್ರತೆ ವಹಿಸಿ. ಇನ್ನು ಗೆಳೆಯರೇ, ಇದರ ನೇಚರ್ ಬಗ್ಗೆ ಹೇಳಬೇಕು ಅಂದರೆ ಇದು ಫ್ರೆಂಡ್ಲಿ ಡಾಗ್ ಆದರೂ ಫ್ಯಾಮಿಲಿ ಮೆಂಬರ್ಗಳಿಗೆ ಹೊರತುಪಡಿಸಿ ಇತರರೊಂದಿಗೆ ಇದು ಸರಿಯಾಗಿ ಒಗ್ಗಿಕೊಳ್ಳಲ್ಲ. ಇದು ಕಡಿಮೆ ತಿನ್ನುತ್ತಿದ್ದು ಅಧಿಕ ಫೀಡ್ ಮಾಡಬೇಕಾದ ಅಗತ್ಯವಿಲ್ಲ. ಇದು ಲಾಂಗ್ ಹೇರ್ ಹೊಂದಿರೋದ್ರಿಂದ ಇದಕ್ಕೆ ಪ್ರತಿದಿನ ಗ್ರೂಮಿಂಗ್ ಮಾಡುವ ಅವಶ್ಯಕತೆ ಇದೆ. ಅಲ್ಲದೆ ಇವುಗಳ ಕಣ್ಣಿನ ಮುಂದಿನ ಕೂದಲನ್ನು ಆಗಾಗ ಕತ್ತರಿಸಬೇಕು, ಇಲ್ಲವೇ ಬಾಚಿ ಮೇಲ್ಗಡೆ ಜುಟ್ಟು ಕಟ್ಟಬೇಕು. ಇಲ್ಲದಿದ್ದರೆ ಕೂದಲು ಕಣ್ಣಿಗೆ ತಾಗಿ ಅವುಗಳಿಂದ ಅಂಧತ್ವ ಬರುವ ಸಾಧ್ಯತೆಯೂ ಇದೆ. ಇವು ಅತಿ ಬಿಸಿಲಿಗೆ, ಅತಿ ತೇವಾಂಶದ ವಾತಾವರಣಕ್ಕೆ ಒಗ್ಗಿಕೊಳ್ಳುವುದಿಲ್ಲ. ಇವು ಇಂಡೋರ್ ಡಾಗ್ಗಳಾಗಿದ್ದು ಟ್ರೈನಿಂಗ್ ನೀಡುವುದು ಕಷ್ಟ. ಗೆಳೆಯರೇ, ಈ ವಿಷಯ ನಿಮಗೆ ಇಷ್ಟ ಆದರೆ ಲೈಕ್ ಒತ್ತೋಕೆ ಮರಿಬೇಡಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.